ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅಂತ ಅನ್ಕೊಂಡಿವಿ. ನಾವು ಕೂಡ ಆರಾಮದಿ ನೋಡ್ರಿ. ನಾನು ನಿನ್ನೆ ಪಾಪುನ್ ನೋಡಿ ಇಲ್ಲಿ ವಿದ್ಯಾಗಿರಿ ಒಳಗೆ ನಮ್ಮ ಅಕ್ಕ ಅದಳು, ನಮ್ಮ ಅಕ್ಕರ ಮನೆಗೆ ಬಂದಿನಿ. ನಮ್ಮ ಅಕ್ಕನ ಬಗ್ಗೆ ಸ್ವಲ್ಪ ಕಿರುಪರಿಚಯ ಹೇಳ್ಬೇಕಂದ್ರೆ, ನಮ್ಮ ಅಕ್ಕ ಗೌರ್ಮೆಂಟ್ ಸ್ಕೂಲ್ ಟೀಚರ್ ಅದಾಳ. ಇಲ್ಲಿ ಬಾಗಲಕೋಟೆಯಿಂದ ಶಿರಗುಪ್ಪಿಗೆ ಕಲ್ಸಕ್ಕೆ ಹೋಗಾಳ. ಭಾಳ ಹೇಳೋದೈತಿ, ಅಷ್ಟೇ ಸ್ವಲ್ಪ ಶಾರ್ಟ್ಕಟ್ ಆಗಿ ಹೇಳತ್ತೀನಿ. ನಾವೀಗ ಮ್ಯೂಸಿಯಂ ನೋಡಕ್ ಹೊಂಟಿವ್ರಿ. ನಮ್ಮ ಅಕ್ಕ ನಮ್ಮನ್ನ ಕರ್ಕೊಂಡು ಹೊಂಟಾಳ ನೋಡಕ. ನೋಡುನ್ ಬರ್ರಿ ಅಲ್ಲಿ ಹೆಂಗೈತಿ ಮ್ಯೂಸಿಯಮ್ ನೀವು ನೋಡಕತ್ರ. ಅಕ್ಕ ನಾಷ್ಟಕ್ಕ ಪೂರೆ ಮಾಡಿದ್ಲು, ಪೂರೆ ತಿನ್ಕೊಂಡ ನಾವೀಗ ಮ್ಯೂಸಿಯಂಗೆ ಹೋಗ್ತೇವೆ ನೋಡ್ರಿ. ಈಗ ಅಕ್ಕ ಮಕ್ಕಳಿಗೆ ಎಜುಕೇಷನ್ ಭಾಳ ಚಲೋ ಕೊಟ್ಟಾಳ. ಮಗಂದ ನವೋದಯ ಪಾಸ್ ಆಗೈತಿ. ಮಗನ್ನ ಬಿಟ್ಟಿರೋದು ಭಾಳ ಕಷ್ಟ ಆಗೈತೆ ಅಕ್ಕಿಗೆ, ಆದರೂ ಮಕ್ಕಳು ಕಲಿಬೇಕಂದ್ರೆ ಬಿಟ್ಟಿರಬೇಕಲ್ರಿ. ನಾವು ರಿಕ್ಷಾಕ್ಕೆ ಬಂದ್ವಿ, ಭಾಳ ದೂರ ಆಗ್ತತ್ತಲ್ಲ. ರಿಕ್ಷಾದಿಂದ ಇಳ್ಕೊಂಡ ಬಾಗಲಕೋಟೆಗೆ ಕಲಾಭವನಕ್ಕೆ ಬಂದಿವಿ ನೋಡ್ರಿ. ಈಗ ನೋಡ್ರಿ, ಸಣ್ಣ ಸಣ್ಣ ಮಕ್ಕಳೆಲ್ಲ ನೋಡಕ್ಕೆ ಬಂದವ. ನೋಡುವಂಥ ಸ್ಥಳ ಆಯ್ತಿದ, ನೀವು ಒಂದ್ಸಲ ಬಂದು ನೋಡ್ರಿ. ಐಸ್ ಕ್ರೀಮ್ ಅಂಗಡಿ ಐತಿ ಅಂದರೆ ಎಲ್ಲ ಅಡ್ಡಾಡಿ ನೋಡಿದವ್ರಿಗೆ ಐಸ್ ಕ್ರೀಮ್ ತಿನ್ಬೋದು. ಅಕ್ಕ ಟಿಕೆಟ್ ತರಕ್ಕೆ ಹೋದ್ಲು, ಟಿಕೆಟ್ ತೊಗೊಂಡು ಬಂದ್ಲ. 5 ರೂಪಾಯಿ ಚಾರ್ಜ್ ಅಲ್ಲೇ ಟಿಕೆಟ್ಗೆ. ನೋಡ್ರಿ ಎಷ್ಟು ಬಿಸಿಲಿದ್ರೂ ಒಂದು ಗಿಡಗಳು ಒಣಗಿಲ್ಲ, ಎಷ್ಟು ಹಚ್ಚ ಹಸಿರಾಗೈತಿ. ಗಾರ್ಡನಿಂಗ್ ಎಲ್ಲ ಮಸ್ತ್ ಐತಿ. ಎಲ್ಲ ಅಡ್ಡಾಡಿ ನೋಡಿ ಆರಾಮ ರೆಸ್ಟ್ ಮಾಡ್ಬೋದು, ಇಲ್ಲೇ ಕೂತ್ಕೋಬೋದು ಗಿಡದ ನಾಳಿಗೆ. ಒಂಥರ ರಿಲ್ಯಾಕ್ಸ್ ಅನಿಸ್ತೈತಿ, ಮೈಂಡ್ ಎಲ್ಲ ಫ್ರೆಶ್ ಅನಿಸ್ತೈತಿ. ಆಗಿನ ಕಾಲದ್ದು ಎಲ್ಲ ಫೋಟೋ ಕಟ್ ಹೊಡಿಸಿ ಹಾಕ್ಯಾರ ನೋಡ್ರಿ ಇಲ್ಲೇ. ಇವೆಲ್ಲ ನೋಡಕ್ಕೆ ಎಲ್ಲಿ ಸಿಗ್ತಾವ, ಇಲ್ಲಿ ಬಂದ್ರೆ ನೋಡ್ಬೋದು ಎಲ್ಲ ಥರದಿಂದನೂ. ಆಗೆಲ್ಲ ಪ್ರವಚನ ಹೇಳ್ತಿದ್ರು, ಆಗ ಹಳ್ಳಿ ಜನ ಎಲ್ಲ ಭಾಳ ಪ್ರವಚನ ಕೇಳಿದ್ರಾಗ ಭಾಳ ಇಂಟ್ರೆಸ್ಟ್ ಇತ್ತು ಅವ್ರಿಗೆ, ಹೋಗ್ತಿದ್ರು. ಮತ್ತು ಹೆಸರು ಹಿಡಿದು ತೊಟ್ಲ ಕಟ್ಟಿ ಎಲ್ಲ ಸಂಭ್ರಮದಿಂದ ಆಚರಣೆ ಮಾಡ್ತಿದ್ರು. ಆಮೇಲೆ ನಾಗರ ಪಂಚಮಿ ನೋಡ್ರಿ ಎಷ್ಟು ಜನ ಅದಾರ, ಹಿಂಗೆ ಮಾಡ್ತಿದ್ರು ಅಂಥೇಳಿ ಅವನ್ನೆಲ್ಲ ಚಿತ್ರನೂ ಬಿಂಬಿಸಿ ಹಾಕ್ಯಾರ ನೋಡ್ರಿ ಅಲ್ಲಿ. ಎಲ್ಲ ಕಟ್ ಹೊಡಿಸಿದೆ ನೋಡ್ರಿ, ಇಲ್ಲೇ ಜೋಕ್ಮಾರಂದು ಇದು ಮಾಡ್ಯಾರ. ಮನೆ ಮನೆಗೆಲ್ಲ ಜೋಕ್ಮಾರನ್ ಹುಚ್ಚು ಅಂತೇಳಿ ಕೊಡ್ತಿದ್ರಾಗ, ಈಗೆಲ್ಲ ಅವೆಲ್ಲ ಕಡಿಮೆ ಆಗ್ಬಿಟ್ಟಾವ. ಕೊಡ್ತಾರೆ ಈಗ, ಆಗಿನಕಿಂತ ಈಗ ಸ್ವಲ್ಪ ಎಲ್ಲ ಪದ್ಧತಿಗಳೆಲ್ಲ ಕಡಿಮೆ ಆಗ್ಬಿಟ್ಟಾವ. ಆಗಿನ ಕಾಲದ್ದು ಈಗೇನೂ ಇಲ್ರಿ, ಎಲ್ಲ ಚೇಂಜ್ ಆಗ್ಬಿಟ್ಟತಿ ಈಗ ಜನ್ರೇಷನ್. ಆಗೆಲ್ಲ ಹಳೆ ಕಾಲದ್ದು ಎಲ್ಲ ಪಾಲಿಸ್ಕೊತ ಬರ್ತಿದ್ರು, ಈಗ ಯಾರು ಪಾಲ್ಸಂಗಿಲ್ಲ ನೋಡ್ರಿ. ಇಲ್ಲೇ ನೀರು ಬಾವಿ ಒಳಗಿನ ನೀರು ಸೇದಿ ತಗೊಳಕತ್ತಾರ ಹೆಣ್ಮಕ್ಳು. ಇಲ್ಲೇ ಸೇಮ್ ಅವ್ರು ಸೇದಿ ನೀರು ತಗೊಳಕತ್ತಾರ ಅನ್ನುವಂಗೆ ಐತಿ ಚಿತ್ರ ಇಲ್ಲೇ ನೋಡ್ರಿ. ಒಬ್ಬಾಕೆ ಹೆಣ್ಮಗಳು ಕೊಡ ಹರ್ಸಕತ್ತಾಳ, ಒಬ್ಬಾಕಿ ಒಗ್ಯಾನ್ ಮಾಡಕತ್ತಾಳ, ಒಬ್ಬಾಕಿ ನೀರು ಹಾಕಕತ್ತಾಳ. ಈಗೆಲ್ಲ ಬೋರ್ ಗೀರ್ ಹೊಡಿಸ್ಬಿಟ್ಟಾರ, ಆಗಿನ ಹಂಗೇನು ತ್ರಾಸಿಲ್ಲ. ಈಗ ಎಲ್ಲ ಥರ ಅನುಕೂಲ ಐತ್ರಿ ಈಗಿನ ಜನ್ರೇಷನ್ಕ. ಮನೆಗೆ ಒಂದೊಂದು ಬೋರ ನೋಡ್ರಿ, ಎಲ್ಲ ಪ್ರವಾಸಿಗರು ನೋಡಕ್ಕೆ ಬಂದಾರಲ್ಲೇ. ಆಗಿನ ಕಾಲದ್ದು ಏನು ಬಿಟ್ಟಿಲ್ಲ ನೋಡ್ರಿ ಇಲ್ಲಿ, ಎಲ್ಲ ಥರ ನೋಡ್ಬೋದು ಇಲ್ಲಿ. ಆಗಿನ ಕಾಲದ್ದು ಏನು ನೋಡಿಲ್ಲಪ್ಪ ಅನ್ನಂಗಿಲ್ಲ, ನಾವು ನೋಡಿಲ್ಲ ಅಂತಂದ್ರೆ ಇಲ್ಲಿ ಬಂದು ನೋಡ್ಬೋದು ನೋಡ್ರಿ. ಎಲ್ಲ ಹಳೆ ಮೂರ್ತಿಗಳು, ಶಿಲ್ಪಿಗಳು, ಆಗಿನ ಕಾಯಿನ್ಗಳು, ನೋಟುಗಳು ಎಲ್ಲ ನೋಡ್ಬೋದು ಇಲ್ಲಿ. ಯಾವನ್ನು ಮಿಸ್ ಮಾಡಿಲ್ಲ, ಎಲ್ಲಾನು ಇಟ್ಟಾರ ನೋಡ್ರಿ ಅಲ್ಲಿ ಜನರಿಗೆ ತೋರ್ಸಕ್ಕ. ನೋಡ್ರಿ ಗಣಪತಿ ಮೂರ್ತಿ, ಆಗಿನ ಕಾಲದ್ದು ಎಲ್ಲ ದೇವ್ರ ಮೂರ್ತಿಗಳು ಅದಾವಿಲ್ಲೆ ನೋಡ್ರಿ. ಎಲ್ಲ ಹೆಂಗೆ ಸೇಫ್ ಆಗಿಟ್ಟಾರ, ಇದೆಲ್ಲ ನೋಡಕ್ಕೆ ಸಿಗುವುದಿಲ್ಲ. ಇಲ್ಲಿ ಬಂದರೆ ನೋಡ್ಬೋದು ನೋಡ್ರಿ ಗಣಪತಿ. ಇಲ್ಲಿ ನೋಡ್ರಿ ಕೋಲಾಟ ಆಡಕತ್ತಾರ ಹೆಣ್ಮಕ್ಳು, ಸೇಮ್ ಕೋಲಾಟನ ಆಡಕತ್ತಾರ ಅನ್ನುವಂಗೆ ಕಾಣ್ತತಿ. ಇಲ್ಲಿ ಗಂಡ್ಮಕ್ಳು ಕೋಲಾಟ ಆಡಕತ್ತಾರ ನೋಡ್ರಿ. ಈಗ ಯಾರು ಕೋಲಾಟ ಆಡ್ತಾರೆ? ಈಗ ಯಾರು ಕೋಲಾಟ ಆಡಂಗಿಲ್ಲ, ಕೋಲಾಟ ಆಡಕ್ಕೆ ಯಾರಿಗೆ ಟೈಮೂ ಇರಂಗಿಲ್ಲ, ಎಲ್ಲರೂ ಕೆಲಸದೊಳಗೆ ಬಿಜಿ ಇರ್ತಾರ. ಆಗಿನ ಕಾಲದಾಗೆಲ್ಲ ಅರಳಿಕಟ್ಟೆ ಅಂಥೇಳಿ ಇರ್ತಿತ್ತು, ವಯಸ್ಸಾದವರು ಎಲ್ಲ ಹೊಲದ ಕೆಲಸಕ್ಕೆ ಹೋಗಿ ಬಂದವರೆಲ್ಲರೂ ಇಲ್ಲಿ ಕೂತು ಆರಾಮ್ ರೆಸ್ಟ್ ಮಾಡಿ ಮಾತು ಹೇಳ್ಕೊತ ಕುಂಡಿರ್ತಿದ್ರು. ಈಗಿನವ್ರಿಗೆ ಕುಂದ್ರಾಕ ಪುರ್ಸೋತಿರಂಗಿಲ್ಲ, ಅಷ್ಟು ಬ್ಯುಸಿ ಇರ್ತಾರೆ ಈಗಿನವರು ಎಲ್ಲರೂ ನೋಡ್ರಿ. ಇಲ್ಲಿ ಅಜ್ಜ ಮಲ್ಕೊಳನ, ಇಲ್ಲಿ ಸಣ್ಣ ಮಕ್ಕಳು ಜೋಕಾಲಿ ಆಡಕತ್ತಾವ. ಇದನ್ನ ನೋಡಿದ ಮೇಲೆ ನನಗೆ ಸೇಮ್ ಕುಂತಾರೇನೋ ಅನ್ನುವ ಭಾವನೆನ ಮೂಡಿತು ನನಗೆ. ಒಂದ್ಸಲ ಫಸ್ಟ್ ನೋಡಿದಾಗ
ಕುಂತಾರಿ ಇಲ್ಲಿ ಜನ ಅಂತ ಅನ್ನಿಸ್ತತಿ. ಆಮೇಲೆ ಇಲ್ಲಿ ಇದು ಚಿತ್ರ ಅಂತೇಳಿ ಅನಿಸ್ಬಿಡ್ತತಿ ನೋಡ್ರಿ. ಅಲ್ಲಿ ಎಮ್ಮಿ ಆಕಳ ಹಿಂಡಾಕತ್ತಾರ ಅವರು ನೋಡ್ರಿ. ಆ ಆಕಳನ್ನ ಹೆಂಗೆ ನೋಡಾಕತ್ತತಿ ಇಲ್ಲಿ ನೋಡ್ರಿ. ನಾಯಿ ಮನಿ ಕಾಯಕತ್ತತಿ. ಎಲ್ಲರೂ ಐಸ್ ಕ್ರೀಮ್ ತಿನ್ನೋಣ ಬರ್ರಿ, ನಾವು ಮ್ಯೂಸಿಯಂ ನೋಡಿ ಬಿಸಿಲಿಗೆ ತಂಪು ತಿನ್ಬೇಕಂತೇಳಿ ಐಸ್ ಕ್ರೀಮ್ ತಿನ್ನತ್ತೀವಿ. ಇನ್ನೂ ಭಾಳ ಐತಿ, ಅದನ್ನ ನಾಳೆ ನೋಡ್ರಿ.